ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಲಾಕ್ಸ್. ಸೊ ನಾನು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಇದನ್ನು ಬೇಯಿಸ್ಬೇಕು, ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸ್ಬೇಕು ಅಂತೆಲ್ಲ ಹೇಳ್ತೇನೆ. ಸೊ ನಿಮ್ಗೆ ಇದೇ ಥರ ಇನ್ನು ಹೆಚ್ಚು ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನುಗ್ಗೆಕಾಯಿ ಸಾಂಬಾರಿಗೆ ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನು ಇಲ್ಲಿ 4 ನುಗ್ಗೆಕಾಯಿನ ಬಿಡಿಸಿ ಚಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ಎಳೆದಿರೋದು ತೊಗೊಳ್ಳಿ, ತುಂಬ ಬಲ್ತಿರೋದು ತೊಗೊಂಬಿಟ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸೊ ಎಳೆದು ನೋಡಿ ತೊಗೊಳ್ಳಿ ನುಗ್ಗೆಕಾಯಿ. ಸೊ ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆ, ಹೆಸರು ಬೇಳೆ, ಮೈಸೂರು ಬೇಳೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಿ ಏನೇ ದಾಲ್ ಸಾಂಬಾರ್ಗೂ ಮೈಸೂರು ಬೇಳೆ ಆ್ಯಡ್ ಮಾಡ್ತೀನಿ, ಬಿಕಾಸ್ ಅದು ತೊಗರಿಬೇಳೆಗಿಂತ ಬಾಡಿನ ಕೂಲ್ ಮಾಡುತ್ತೆ, ಮತ್ತು ಅದು ಪ್ರೋಟೀನ್ ಕಂಟೆಂಟು ಚೆನ್ನಾಗಿದೆ ಮೈಸೂರು ಬೇಳೆಯಲ್ಲಿ. ಸೊ ಮೈಸೂರು ಬೇಳೆ ಏನೇ ದಾಲ್ ಸಾಂಬಾರು ಮಾಡಿದ್ರೂ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್, ಒಂದ್ಸರಿ ಟ್ರೈ ಮಾಡಿ. ಸೊ ನನಗೆ ಬೇಳೆಯೆಲ್ಲ ಹಾಕ್ಕೊಂಡು ತೊಳೆದಿಟ್ಟಿದ್ದೀನಿ, ಜಾಸ್ತಿ ತೊಳಿಬೇಡಿ, ಒಂದ್ಸರಿ ತೊಳಿ ಬೇಳೆ ಏನೆಲ್ಲ. ಸೊ ಅದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಕ್ಯಾರೆಟೆಲ್ಲ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ, ಬಿಕಾಸ್ ಬೇಯುತ್ತೆ ಅಲ್ವಾ, ತುಂಬ ಇದಾಗಿ ನುಣ್ಣಗಾಗ್ಬಿಡುತ್ತೆ. ಸೊ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟು ದೊಡ್ಡದಾಗಿ ಕಟ್ ಮಾಡಿದ್ದೀನಿ ನಾನು. ಸೊ ಅದಕ್ಕೆ ಒಂದು 4 chilli ಹಾಕ್ಕೊಳ್ಳಿ. ನೀವು ಏನೇ ಸಾಂಬಾರಿಗೂ ಮಾಡ್ತಾಯಿದ್ರು ಚಿಲ್ಲಿ ಹಾಕಿದ್ರೆ ಬೇಯುವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಯಲ್ಲಿ ಹಣ್ಣಾಗಿರೋ ಟೊಮೆಟೊ 3 ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ, ಬಿಕಾಸ್ ಇದನ್ನೆಲ್ಲ ಇವಾಗ ಒಂದು 3-4 ವಿಶಿಲ್ ಹಾಕಿಸ್ತೀವಿ ಅಲ್ಲ, ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ಈಗ ಇದನ್ನು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ನಾವು ಒಂದು 3 whistles ಹಾಕ್ಸೋಣ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಆ್ಯಡ್ ಮಾಡಬೇಡಿ. ಅದು ಮುಣುಗೋ ಅಷ್ಟು ದಾಲ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಈಗಲೇ ಒಂದು ಸ್ವಲ್ಪ ಅರಿಶಿಣ ಮತ್ತು ಸಾಲ್ಟು, ಸ್ವಲ್ಪ ಆಯಿಲು. ಸೊ ಇಷ್ಟು ಆ್ಯಡ್ ಮಾಡಿಬಿಟ್ರೆ ಅದು ಬೇಯೋವಾಗ ಚೆನ್ನಾಗಿ ಬೇಯುತ್ತೆ. ಅದು ತೊಗರಿಬೇಳೆಯೆಲ್ಲ ಏನಿದೆ, ಆಯಿಲ್ ಹಾಕಿದ್ರೆ ಬೇಯೋ ಟೈಮಲ್ಲಿ ಸಾಫ್ಟ್ ಆಗುತ್ತೆ. ಮತ್ತು ರುಚಿಗೆ ದಾಲಿಗೆಲ್ಲ ಎಷ್ಟು ಬೇಕೋ ಸಾಲ್ಟು ನೋಡಿ, ಸಾಲ್ಟ್ ಈಗಲೇ ಆ್ಯಡ್ ಮಾಡಿಬಿಟ್ಟು. ಸೊ ಲಿಡ್ ಹಾಕ್ಬಿಟ್ಟು 3 whistles ಹಾಕ್ಸ್ತೀನಿ ಈಗ ನಾನು. ಸೊ ಅದು ವಿಶಿಲ್ ಬರೋ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಸೊ ಯಾವುದೇ ಸಾಂಬಾರಿಗಾಗಲಿ ಒಗ್ಗರಣೆ ತುಂಬ ಇಂಪಾರ್ಟೆಂಟು. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕಿ, ಬಿಕಾಸ್ ನಮಗೆ ಡೈಲಿ 1 spoon ಆದರೂ ಆಯಿಲು ಬಾಡಿಗೆ ನಾವು ತೊಗೊಬೇಕು. ಸೊ ಆಯಿಲ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೇನೆ ನಾನು. ಸೊ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ. ನಾನು ಜೀರಿಗೆ ಎಲ್ಲ ಸಾಂಬಾರಿಗೂ ಹಾಕ್ತೇನೆ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ನಾಟಿ ಕರಿಬೇಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ರೆಡ್ ಚಿಲ್ಲಿ ಹಾಕ್ಕೊಳ್ಳಿ, ಅದು ಖಾರನೂ ಕೊಡುತ್ತೆ, ಟೇಸ್ಟು ಕೊಡುತ್ತೆ ಒಗ್ಗರಣೆಗೆ. ಸೊ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಲ್ಲರೂ ಸುಮ್ಮನೆ ಎಣ್ಣೆಲಿ ಸಿಡಿಸ್ಬಿಟ್ಟು ಎತ್ತಿಬಿಡ್ತೀರಾ, ಸೊ ಅದು ಒಗ್ಗರಣೆ ಟೇಸ್ಟೇ ಫ್ಲೇವರೇ ಬರೋದಿಲ್ಲ. ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೊಬೇಕು ಎಣ್ಣೆಯಲ್ಲಿ. ನೋಡಿ ಒಗ್ಗರಣೆ ಆಗಿದೆ, ಈಗ ವಿಶಿಲ್ ಕೂಡ ಬಂದು ಅದು ಕೂಲ್ ಡೌನ್ ಆಗಿದೆ. ಸೊ ತೆಗ್ದಿದ್ದೇನೆ ನಾನು. ನೋಡಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ವಾಟರು ನಾನು ಕಮ್ಮಿ ಆ್ಯಡ್ ಮಾಡ್ತೀನಿ, ಬೇಳೆ ಬೇಯಿಸೋ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ, ಬೇಳೆ ಚೆನ್ನಾಗಿ ಬೇಯುತ್ತೆ. ಸೊ ಈಗ ಬೇಳೆ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬೇಕಾದರೆ ನಾವು ಈಗ ಉಪ್ಪು ಖಾರ ಆ್ಯಡ್ ಮಾಡ್ಕೊಂಡು ದಾಲ್ ಸಾಂಬಾರ್ ಥರ ತಿನ್ಬಿಡ್ಬೋದು, ಚೆನ್ನಾಗಿರುತ್ತೆ. ಸೊ ಈಗ ನಾವು ಈ ಸ್ಟೆಪ್ಪಲ್ಲಿ ಖಾರಗಳು ಆ್ಯಡ್ ಮಾಡಬೇಕು, ಬಿಕಾಸ್ ಏನಾಗುತ್ತೆ, ನಾವು ಶೀಟಿ ಓಡಿಸೋ ಟೈಮಲ್ಲೇ, ವಿಶಿಲ್ ಓಡಿಸೋ ಟೈಮಲ್ಲೇ ಖಾರ ಎಲ್ಲ ಹಾಕ್ಬಿಟ್ರೆ ಅದು ವಿಶಿಲ್ ಬಂದಾಗ ಫುಲ್ಲು ಚಿಮ್ಬಿಡುತ್ತೆ. ಸೊ ಟೇಸ್ಟಿಯಾಗೇ ಇರೋದಿಲ್ಲ. ಇದು ನಾನು ಟ್ರೈ ಮಾಡೇ ಹೇಳ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಯಾವತ್ತೇ ಇದ್ದರೂ ತರಕಾರಿ ಎಲ್ಲ ಬೇಯಿಸ್ಕೊಂಡ ಮೇಲೆ ಕುದಿಯಾಕಿಡ್ತೀವಲ್ಲ, ಆವಾಗ ಖಾರದ ಐಟಮ್ಸ್ ಏನಿದೆ ಅದನ್ನೆಲ್ಲ ಆ್ಯಡ್ ಮಾಡಿ. ಸೊ ನಾನು ಇವಾಗ 1-2 tablespoons ಅಷ್ಟು ಸಾಂಬಾರ್ ಪೌಡರ್ ಹಾಕಿದ್ದೀನಿ, 1 tablespoon ಅಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನೋಡಿ ಖಾರ ಬೆರೆಸ್ಕೊಳ್ಳಿ, ಬಿಕಾಸ್ ನಾವು ಒಗ್ಗರಣೆಗೆ ರೆಡ್ ಚಿಲ್ಲಿ ಹಾಕಿರ್ತೀವಿ, ಮತ್ತು ಬೇಯಿಸೋವಾಗ ಗ್ರೀನ್ ಚಿಲ್ಲಿ ಹಾಕಿರ್ತೀನಿ ಅಲ್ಲ. ಸೊ ನೋಡಿ ಖಾರ ಬೆರೆಸ್ಕೊಳ್ಳಿ. ಸೊ ಎಲ್ಲ ಬೆಂದಿದ್ದಾದಮೇಲೆ, ವಿಶಿಲ್ ಹಾಕ್ಸಿದಾದ್ಮೇಲೆ ಈಗ ನಾವು ನುಗ್ಗೆಕಾಯಿ ಆ್ಯಡ್ ಮಾಡ್ಕೊಬೇಕು. ಇಲ್ಲ ಅಂದರೆ ನೀವು ವಿಶಿಲ್ ಓಡಿಸೋ ಟೈಮಲ್ಲಿ ಹಾಕಿದ್ರೆ ಫುಲ್ ಎಲ್ಲ ಬೆಂದು ಬಿಟ್ಕೊಂಬಿಡುತ್ತೆ, ನುಗ್ಗೆಕಾಯಿ ಸಾಂಬಾರ್ ಥರನೇ ಇರೋದಿಲ್ಲ ಅದು. ಸೊ ಈ ಟೈಮಲ್ಲಿ ಲಾಸ್ಟಲ್ಲಿ ನುಗ್ಗೆಕಾಯಿ ಹಾಕಿ ಉಪ್ಪು ಖಾರ ಹಾಕ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇಟ್ಟಿದ್ದೀನಿ ನಾನು ಸಾರು, ಬಿಕಾಸ್ ಬೇಯೋ ಅಷ್ಟೊತ್ತಿಗೆ ನಮಗೆ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಆಮೇಲೆ ಇದಕ್ಕೆ ಮೇನು ತೆಂಗಿನ ಹಾಲು. ತೆಂಗಿನಕಾಯಿ ರುಬ್ಬಕ್ಕೆ ಹೋಗಬೇಡಿ, ಯಾವುದೇ ಸಾಂಬಾರ್ಗಾಗಲಿ ತೆಂಗಿನಕಾಯಿ ರುಬ್ಬಬೇಡಿ, ಚೆನ್ನಾಗಿರಲ್ಲ. ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳಿ, ತೆಂಗಿನಕಾಯಿ ರುಬ್ಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಆ ಹಾಲನ್ನು ಹಾಕಿ, ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರ್ಗೆ ಇದು. ಒಂದ್ಸರಿ ಟ್ರೈ ಮಾಡಿ, ತೆಂಗಿನಕಾಯಿ ಹಾಲು ಯೂಸ್ ಮಾಡಿ ಸಾಂಬಾರಲ್ಲಿ. ಸೊ ಈಗ ಒಗ್ಗರಣೆ ಏನು ಹಾಕಿದ್ದೇನೆ, ಸೊ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಇವಾಗ ಇದನ್ನು ಬೇಯಕ್ಕಿಡೋಣ ನಾವು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ, ಫ್ರೆಶ್ ಇದೆ ಕೊತ್ತಂಬರಿ ಸೊಪ್ಪು, ಒಣಗಿರೋದು ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ. ಸೊ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಟ್ಟು ತಿರುವಿ ಕೊಡಿ. ಸೊ ನೋಡಿ ಕನ್ಸಿಸ್ಟೆನ್ಸಿ, ನಾನು ಹಿಂಗೆ ಇಟ್ಟಿದ್ದೀನಿ ವಾಟರು.
ಈಗಿಷ್ಟಿದೆ. ಸೊ ಕುದಿಯೋ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಕುದ್ಬಿಟ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು ಸಾಂಬಾರು ತುಂಬ ಚೆನ್ನಾಗಾಗಿದೆ, ನುಗ್ಗೆಕಾಯಿ ಎಲ್ಲ ಜಾಸ್ತಿ ಬೆಂದಿಲ್ಲ, ಕರೆಕ್ಟಾಗಿ ಬೆಂದಿರುತ್ತೆ. ಸೊ ಆಗಲೇ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿರೋದು. ಸೊ ಹೀಗೆ ಬೇಯಿಸಿ ನುಗ್ಗೆಕಾಯಿನ, ಚೆನ್ನಾಗಿರುತ್ತೆ ಸಾಂಬಾರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.